ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ KCET ಮಾಕ್ ಅಲಾಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ, ಅದ್ರ ಪ್ರೊಸೀಜರ್ ಕೂಡ ಹೇಳ್ತಿದ್ದೀನಿ, ಮತ್ತು ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ ಬಿಟ್ಟಾದ್ಮೇಲೆ ನೀವು ಕಾಲೇಜನ್ನು ಮತ್ತೆ ಎಡಿಟ್ ಮಾಡಬಹುದು, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ, ಆಯಿತಾ? ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ವಿಡಿಯೋ KCET ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರಂದರೆ, ನಿಮ್ಮದು ಆಪ್ಷನ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಬಿಡೋದೇ KCET ಮಾಕ್ ಅಲಾಟ್ಮೆಂಟ್. ನಿಮ್ಮ ಆಪ್ಷನ್ ಎಂಟ್ರಿ ಆದ ತಕ್ಷಣ ನಿಮಗೆ ಬಿಡ್ತಾರೆ, ಜಸ್ಟ್ KU ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ಜಸ್ಟ್ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ CET ನಂಬರ್ ಇರ್ತದೆ, ಇಲ್ಲ ನಿಮ್ಮ CET ನಂಬರ್ ಎಂಟ್ರಿ ಮಾಡಿ ಜಸ್ಟ್ ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತೇಳಿ ನೋಡ್ಬೋದು. KCET ಮಾಕ್ ಅಲಾಟ್ಮೆಂಟ್, ಮಾಕ್ ಅಲಾಟ್ಮೆಂಟ್ ಇಸ್ ಮಾಕ್ ಅಂದರೆ ಏನಂದರೆ ಟೆಂಪ್ರವರಿ ಅಲಾಟ್ಮೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನೀವು ಯಾವ್ದಾರು ಒಂದು ಮೇನ್ ಎಕ್ಸಾಮ್ ಬರ್ತಿದ್ದೀರ, ಫಾರ್ ಎಕ್ಸಾಂಪಲ್ ನೀವು PUC ಅಂದರೆ ನೀವು ಒಂದು ಸೆಕೆಂಡ್ PUC ಮೇನ್ ಎಕ್ಸಾಮ್ ಬರ್ತಿದ್ದೀರಾ, ನಂತರ ನೀವು ಮೇನ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಪ್ರಿಪ್ರೇಟ್ರಿ ಮತ್ತು ಬೇರೆ ಬೇರೆ ಎಕ್ಸಾಮ್ ಬರುತ್ತೆ. ಪ್ರಿಪ್ರೇಟ್ರಿ ಮೇನ್ ಎಕ್ಸಾಮು ಮುಂಚೆ ಪ್ರಿಪ್ರೇಟ್ರಿ ಎಕ್ಸಾಮ್ ಆಗಿರ್ಬೋದು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಅದನ್ನೆಲ್ಲ ಬರಿತೀರಾ. ಅದ್ರ ಬರೆಯೋ ಉದ್ದೇಶ ಏನಂದರೆ ಫಾರ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ. ಅದೇ ಥರ ಇಲ್ಲಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿಂತ ಮುಂಚೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ, ನಿಮಗೆ ಜಸ್ಟ್ ನಾಲೆಜ್ ಪ್ರಸಾದ್ ನಿಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅದ್ರ ಬಗ್ಗೆ ಅಂತೇಳಿ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಇಡ್ಡೆ ಮತ್ತು ಕದರೆ ಫಾರ್ ಟೆಂಪ್ರರಿ ಸೀಟ್ ಅಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಫಾರ್ ರೆಫರೆನ್ಸ್ ಪರ್ಪಸ್ಗೆ ನಿಮಗೆ ಈ ಕಾಲೇಜ್ ಸಿಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನೀವು ಮೇನ್ ಎಕ್ಸಾಮ್ ಬರ್ತಿದ್ದಾರೆ ಅಂದರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ ಕೊಟ್ಟು ನಿಮ್ಗೆ ಇದೇ ಥರ ಎಕ್ಸಾಮ್ ಇರ್ತದೆ ಅಂತ ಹೇಳಿ ಕೊಡ್ದು ಹೇಳ್ತಾರಲ್ಲ, ಅದೇ ರೀತಿ ಈ ಥರ ನಿಮ್ಮ ಪೇಪರ್ ಇರ್ಬೋದು ಅಂತ ಬಿಡ್ತಾರೆ. ಅದು ಮಾಕ್ ಅಲಾಟ್ಮೆಂಟ್ ಅಂತ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತು ಅನ್ಕೋತೀನಿ. ನಂತರ ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಎಂದ್ರೆ ಅಂತ ಹೇಳಿದ್ರು, ಹೇಗೆ ಚೆಕ್ ಮಾಡೋದು ಅಂದರೆ ಅಲ್ಲಿ KU ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ, ಜಸ್ಟ್ ಲಿಂಕ್ ಇರ್ತದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಸ್ಟ್ ನಿಮ್ಮ CET ನಂಬರ್ ಎಂಟ್ರಿ ಮಾಡಿ ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅಂತ ನೀವು ಚೆಕ್ಔಟ್ ಮಾಡ್ಬೋದು. ನಂತರ ಬಿಟ್ಟು ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ, ಆಮೇಲೆ ನೀವು ಕಾಲೇಜ್ ಎಡಿಟ್ ಮಾಡ್ಬೋದು ಅಂದರೆ ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ, ವಿದ್ಯಾರ್ಥಿಗಳು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಈ ಎಡಿಟ್ ಮಾಡೋಕ್ಕೆ ನಿಮಗೆ ಬಿಡೋಲ್ಲ. ನೀವು ಆಲ್ರೆಡಿ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಆಪ್ಷನ್ ಎಂಟ್ರಿ ಮಾಡಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಡೋದು. ಮಾಕ್ ಅಲಾಟ್ಮೆಂಟ್ ಬಿಟ್ಟಾದ್ಮೇಲೆ ಮತ್ತೆ ನೀವು ಹೇಗೆ ರೀಎಡಿಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬೆಸ್ಟ್ ನೋಡ್ಕೊಂಡು ನೀಟಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಫಸ್ಟ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ನೆಕ್ಸ್ಟು ಮತ್ತೆ ರೀಎಡಿಟ್ ಮಾಡೋಕೆ ಚಾನ್ಸಸ್ ಇರಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಾಗ ತರ್ಡ್ ರೌಂಡಿಗೆ ನಿಮಗೆ ಮತ್ತೆ ರೀ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಕಳೆದ ಬಾರಿ ಕೂಡ ಬಿಟ್ಟಿದ್ರು, ಈ ಬಾರಿ ಕೂಡ ಬಳಸೋದೈತೆ ಜಾಸ್ತಿ ಇದೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.